ಇನ್ನ ಈ ಚರ್ಚೆ ವಿಷಯದ ಹೆಡ್ಲೈನ್ಸ್ ಟು ದ ಪಾಯಿಂಟ್. 5 ದಿನ ಕಳೆದ್ರು ಮಾಡಾಳ್ ವಿರೂಪಾಕ್ಷಪ್ಪ ನಾಪತ್ತೆ. ಎಫ್ಐಆರ್ ಆಗಿದ್ರು ಬಂಧನ ಮಾತ್ರ ವಿಳಂಬ. ಚನ್ನಗಿರಿ ಶಾಸಕ ಎಲ್ಲಿ ಹೋದ್ರು ಅನ್ನೋದೇ ಸಸ್ಪೆನ್ಸ್. ಇಂದು ಅಥವಾ ನಾಳೆ ಮಾಡಾಳ್ ಬಂಧನ ಫಿಕ್ಸ್. ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ, ಪಕ್ಷದಿಂದ ಉಚ್ಚಾಟನೆ ಬಗ್ಗೆಯೂ ಹೈಕಮಾಂಡ್ ಜೊತೆ ಚರ್ಚೆ. ಮಾಡಾಳ್ ಬಂಧನಕ್ಕೆ ಒತ್ತಾಯಿಸಿ ಮಾರ್ಚ್ 9ಕ್ಕೆ ಕರ್ನಾಟಕ ಬಂದ್. 2 ಗಂಟೆಗಳ ಕಾಲ ಬಂದ್ಗೆ ಕರೆ ಕೊಟ್ಟ ಕಾಂಗ್ರೆಸ್. ಕಾಂಗ್ರೆಸ್ಸೇ ರಾಜ್ಯದಲ್ಲಿ ಬಂದ್ ಆಗ್ತಿದೆ ಅಂದ್ರು ಸಿಎಂ. ಬಂಧನದ ಭೀತಿಯಲ್ಲಿ ನಿರೀಕ್ಷಣಾ ಜಾಮೀನಿಗೆ ಮಾಡಾಳ್ ಅರ್ಜಿ. ನಾಳೆ ಹೈಕೋರ್ಟ್ನಲ್ಲಿ ವಿಚಾರಣೆ. ಬಂಧಿಸಿ ವಿಚಾರಣೆಗೆ ಲೋಕಾಯುಕ್ತರ ಸಿದ್ಧತೆ.